ಹೆಲೋ ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದೀಪ್ರಶ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾನು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ಬೆಳಿಗ್ಗೆ ಏನು ಕೆಳಗಡೆ ರೋಡ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ಬೋದು. ಏನಿಲ್ಲ, ಟೈಮಿಂಗ್ಸ್ ಕೊಟ್ಟಿರ್ತಾರಲ್ವಾ ಐಟಮ್ಸ್ ಏನಾದರೂ ತೊಗೊಳೋಕ್ಕೆ, ಗ್ರಾಸರಿ ಐಟಮ್ ಟ್ವಿಸ್ಟರ್ ಆಗೋಯಿತು. ಈ ಒಂದು ಲಾಕ್ಡೌನ್ ಟೈಮಲ್ಲಿ ಏನು ಐಟಮ್ಸ್ಗಳನ್ನ ತೊಗೊಂಡು ಬರೋದಕ್ಕೆ ಮನೆಗೆ ಟೈಮಿಂಗ್ಸ್ ಕೊಟ್ಟಿದ್ದಾರಲ್ಲ, ಆ ಟೈಮಿಂಗ್ಸಲ್ಲಿ ಹೊರಗೆ ಹೋಗ್ತಾಯಿದ್ದಾರೆ ಭರತ್ ಅವರು ಮತ್ತು ಪಾಪು ಮತ್ತು ಅಮ್ಮ, ಮೂರು ಜನ ಹೋಗ್ತಾಯಿದ್ದಾರೆ. ಏನಕ್ಕೆ ಅಂದರೆ ಪಾಪುದು ಶ್ಯಾಂಪೂ ಮತ್ತು ಸೋಪ್ ಖಾಲಿಯಾಗಿತ್ತು, ಅದೊಂದು ಐಟಮ್ ತೊಗೊಳ್ಳೋದಿತ್ತು. ಹಾಗೆ ಏನೋ ಎಕ್ಸ್ಟ್ರಾ ಬೇರೆ ಐಟಮ್ ತೊಗೊಳ್ಳೋದಿತ್ತು. ಹಾಗೆ ಏನು ಅದಕ್ಕೆ ಕಾರಲ್ಲಿ ಹೋಗ್ಬೇಕಾ ಅಂತ ಅಂದ್ಕೊಳ್ಬೇಡಿ, ಏನಿಲ್ಲ, ಹೊಸದಾಗಿ ಬ್ಯಾಟ್ರಿ ಹಾಕ್ಸಿದ್ವಿ ಕಾರಿಗೆ, ಸೊ ಸ್ಟಾರ್ಟ್ ಮಾಡಿ ಬಿಡಬೇಕಿತ್ತು. ಸ್ಟಾರ್ಟ್ ಮಾಡಿ ಬಿಡೋ ಬದಲು ಹಾಗೆ ಪಾಪುನ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತೀವಿ ಅಂದ್ಬಿಟ್ಟು ಮೂರು ಜನನೂ ಹೊರಟಿದ್ದಾರೆ. ಹಾಗೆ ಒಂದು ರೌಂಡು ಹಾಕಿಸ್ಕೊಂಡು ಅವಳಿಗೆ ತುಂಬ ಖುಷಿ, ಕಾರಲ್ಲೆಲ್ಲ ಕರ್ಕೊಂಡೋಗೋದು, ವೆಹಿಕಲಲ್ಲಿ ಕರ್ಕೊಂಡೋಗೋದು ತುಂಬ ಖುಷಿ ಪಡ್ತಾಳೆ. ಬಟ್ ಈ ಲಾಕ್ಡೌನ್ ಇರೋದ್ರೆಲ್ಲ ಇರೋದ್ರಿಂದ ಕರ್ಕೊಂಡೋಗೋಕ್ಕಾಗಲ್ಲ, ಆ್ಯಂಡ್ ಕೋವಿಡ್ ಕೇಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಮಕ್ಕಳಲ್ವಾ, ಸೇಫ್ಟಿ ಇಂಪಾರ್ಟೆಂಟ್ ಅಂದ್ಬಿಟ್ಟು ಅವಳನ್ನೆಲ್ಲ ಪಾಪ ಕರ್ಕೊಂಡೇ ಹೋಗೋದಿಲ್ಲ. ಸೊ ಹಾಗಾಗಿ ಕಾರಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವರೆಲ್ಲೂ ಇಳಿಯೋದಿಲ್ಲ, ಬರೀ ಭರತವ್ರ ಮಾತ್ರ ಹೊರಗೆ ಹೋಗಿ ತೊಗೊಂಡು ಬರ್ತಾರೆ. ಹಾಗೆ ಒಂದು ರೌಂಡ್ ಅಷ್ಟೇ, ಆ್ಯಂಡ್ ಅವ್ರು ಹೋಗೋದನ್ನ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ಒಳಗಡೆ ನಾನಿವಾಗ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟು ಬಂದಿದ್ದೀನಿ ಈ ಕಡೆ. ಆ್ಯಂಡ್ ನೋಡ್ಬೋದು ನಮ್ಮನೆಯಿಂದ ಕೆಳಗಡೆ ರೋಡ್ ಈ ರೀತಿ ಇದೆ, ನಾವು ಮನೆ ಮುಂದೆನೇ ಕಾರ್ ಈ ರೀತಿ ಪಾರ್ಕ್ ಮಾಡ್ತೀವಿ. ಸೊ ಇದರಿಂದನೂ ತುಂಬ ಎಫೆಕ್ಟ್ ಇದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಎಫೆಕ್ಟ್ ಆಯಿತು ಈ ಕಾರ್ಗೆ, ನಮ್ಮ ಕಾರ್ಗೆ ಯಾಕೆ ಬ್ಯಾಟ್ರಿ ಚೇಂಜ್ ಮಾಡಿದ್ವಿ ಅಂತೆಲ್ಲ ಒಂದು ವೀಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ನಿಮಗೆ ಬರುತ್ತೆ ಆ ವೀಡಿಯೋ, ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಲಾಕ್ಡೌನ್ ಟೈಮಲ್ಲಿ ಕಾರು ಮತ್ತು ಬೈಕು ಇವೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಕೊಟ್ಟೆ ಕೊಡುತ್ತೆ, ಯಾಕಂದರೆ ತುಂಬ ದಿನ ನಿಲ್ಲಿಸಿರ್ತೀವಲ್ಲ. ಸೊ ಹಾಗಾಗಿ ನಿಮಗೆಲ್ಲ ಏನು ಪ್ರಾಬ್ಲಮ್ ಫೇಸ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ್ಯಂಡ್ ನಾವು ಯಾವ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಓಕೆ ಗೈಸ್, ಬನ್ನಿ ಇವಾಗ ಒಳಗಡೆ ಹೋಗೋಣ. ಆ್ಯಂಡ್ ನಾನಿವಾಗ ಏನು ಮಾಡ್ತಾಯಿದ್ದೀನಿ, ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡ್ಬೋದು ಸ್ವಲ್ಪ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ನನಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕ್ಲಿಪ್ಪಿಂಗ್ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಇದನ್ನು ತೋರಿಸೋ ಐಡಿಯಾ ಇರಲಿಲ್ಲ, ಸೊ ಹಾಗಾಗಿ ಬಿಟ್ಟಿದ್ದೆ. ಆ್ಯಂಡ್ ನೋಡೋಣ, ಬಿಸಿಬೇಳೆ ಬಾತು ತೋರಿಸೋಣ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರೆಸಿಪಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಆ್ಯಂಡ್ ಇವಾಗ ನೋಡ್ಬೋದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು. ಆ್ಯಂಡ್ ಇದಾದಮೇಲೆ ಸ್ವಲ್ಪ ಟೊಮೆಟೊ, ಒಂದೂವರೆ ಟೊಮೆಟೊ ಅಷ್ಟು ನಾನು ಮೀಡಿಯಮ್ ಸೈಜ್ದು ಟೊಮೆಟೊನೂ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಕ್ಯಾಪ್ಸಿಕಮ್, ಆಲೂಗಡ್ಡೆ, ನೋಕೋಲ್ ಆ್ಯಂಡ್ ಏನೇನು ಸ್ವಲ್ಪ ಬೀನ್ಸ್, ಏನು ತರಕಾರಿ ಇರುತ್ತೆ ಮನೇಲಿ ಆ ತರಕಾರಿನೆಲ್ಲ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೊಳ್ಬೋದು. ಆ್ಯಂಡ್ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ್ಯಂಡ್ ಅವಾಗ ನೆಕ್ಸ್ಟ್ ಬಿಸಿಬೇಳೆಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ MTR ಬಿಸಿಬೇಳೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಬ್ಬರು ಮನೆಯಲ್ಲೇ ಮಾಡಿಟ್ಕೊಂಡಿರ್ತಾರೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು.
ಆ್ಯಂಡ್ ಇದನ್ನು ಚೆನ್ನಾಗಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಮಸಾಲ ಎಲ್ಲ ಸ್ವಲ್ಪ ಏನು ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಗ್ರೇವಿ ಥಿಕ್ನೆಸ್ ಬರಬೇಕಂದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕುಕ್ ಆಗುತ್ತೆ. ಆ್ಯಂಡ್ ನಿಮಗೆ ಯಾವಾಗೆಲ್ಲ ಸ್ವಲ್ಪ ಡ್ರೈ ಅನಿಸುತ್ತೆ ಆವಾಗ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಅದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ ನೀವು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಬೇಕಾದರೆ ಹಾಕೋಬೋದು. ನಾನು ನೀರಲ್ಲಿ ಬೆಂದಿರೋದು ಚೆನ್ನಾಗಿರುತ್ತೆ ಬಿಸಿಬೇಳೆಭಾತಲ್ಲಿ. ಸೊ ಹಾಗಾಗಿ ಇವಾಗಲೇ ನಾನು ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನಿಲ್ಲಿ ಎರಡು ಲೋಟ ಅಂದರೆ ಒಂದು ಲೋಟ ಅಕ್ಕಿ ಒಂದು ಲೋಟ ಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ 5-6 ನೀವು ಗ್ಲಾಸ್ ವಾಟರ್ನ ಅದೇ ಗ್ಲಾಸಲ್ಲಿ ಹಾಕ್ಕೋಬೋದು. ನಾನಿವಾಗ ಅದನ್ನೇ ಮಾಡ್ತಾ ಇದ್ದೀನಿ. ನಿಮಗೆ ಬಿಸಿಬೇಳೆ ಭಾತ್ ಜಾಸ್ತಿ ತೆಳುವಾಗಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ 6 ಗ್ಲಾಸ್ವರೆಗೂ ಹಾಕ್ಕೊಳ್ಳಿ, ಬೇಡ ಅಂದರೆ ಒಂದು 5 ಗ್ಲಾಸ್ ಹಾಕ್ಕೊಳ್ಳಿ. ಅದು ಒಂದು ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ. ಬಟ್ ಏನು 4 ಗ್ಲಾಸ್ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಆಗೋದಿಲ್ಲ, ರೈಸ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ 5-6 ಗ್ಲಾಸ್ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಫೈನಲಾಗಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಟ್ಟು ನಾನು ಸ್ವಲ್ಪ ಖಾರನ ಅಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫೈನಲ್ ಆಗಿ ಆಮೇಲೆ ಸ್ವಲ್ಪ ಹುಳಿ ಅಂದರೆ ಒಂದು 1/2 ನಿಂಬೆಹಣ್ಣಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದ್ರ ರಸವನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಓವರಾಲ್ ಆಗಿ ಹುಳಿ ಉಪ್ಪು ಖಾರ ಸ್ವೀಟು ಎಲ್ಲ ಥರದಿಂದನೂ ಬಿಸಿಬೇಳೆಭಾತ್ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಬೇಕು, ಚೆನ್ನಾಗಿರುತ್ತೆ. ನಿಮಗೆ ಅದು ಬೇಕಂದರೆ ಸೇರಿಸ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಬೆಲ್ಲನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಾಗಿ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನೀವು ಅಕ್ಕಿ ಮತ್ತು ಬೇಳೆನ ಸೇರಿಸ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಅಕ್ಕಿ ನಾನು ನೆನೆಸಿಟ್ಕೊಂಡಿಲ್ಲ, ಜಸ್ಟ್ ಹಾಗೆ ತೊಳೆದು ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಫೈನಲಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬಿಟ್ಟರೆ ಆಯಿತು. ಆ್ಯಂಡ್ ಲಿಡ್ ಓಪನ್ ಆದಮೇಲೆ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಗೋಡಂಬಿ ಇದೆಲ್ಲ ಹಾಕಿಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಸೇರಿಸ್ಕೊಳ್ಬೇಕಷ್ಟೆ. ಅದಾದಮೇಲೆ ರೆಡಿ ಟು ಸರ್ವ್. ಆ್ಯಂಡ್ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಬಿಸಿಬೇಳೆಭಾತ್ ಕಂಪ್ಲೀಟಾಗಿ ರೆಸಿಪಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮಗಲ್ಲಿ ಫುಲ್ ಕಂಪ್ಲೀಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ನೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ, ಓಕೆನಾ? ಓಕೆ, ಟಿಫನ್ ಎಲ್ಲ ಆದಮೇಲೆ ಇವಾಗ ಮೇಲ್ಗಡೆ ಬಂದಿದ್ದೀವಿ. ಆ್ಯಂಡ್ ನೋಡ್ಬೋದು ಅವ್ರ ಪಪ್ಪ ಮತ್ತು ಮಗಳು ಇಬ್ಬರೂ ಆಟ ಆಡ್ತಾಯಿದ್ದಾರೆ. ಅವರು ಹಾಗೆ ನಡೆಸ್ತಾ ಇದ್ದಾರೆ ಕೈ ಹಿಡ್ಕೊಂಡು, ಫುಲ್ ಸಾಂಗ್ ಜೋರಾಗಿ ಹಾಕ್ಕೊಂಡಿದ್ರು, ಇಬ್ಬರು ಆಟ ಆಡ್ತಾಯಿದ್ದಾರೆ. ಓಕೆ ಗೈಸ್, ಇವಾಗ ನಮ್ಮ ಫ್ಲೋರಲ್ಲಿ ಫುಲ್ ಮೆಸ್ ಆಗಿದೆ, ಯಾಕಂದರೆ ದಿವಾನ್ ಕಾಟ್ ಬೆಡ್ ಎಲ್ಲ ತೊಗೊಂಡೋಗಿ ಬಿಸಿಲಿಗೆ ಬರುತ್ತವರು ಬಾಲ್ಕನಿಯಲ್ಲಿ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಯಶು ತುಂಬ ಬೋರ್ ಅಂತದೆ ಆಟ ಆಡ್ಬೇಕಂದ್ಬಿಟ್ಟು. ಸೊ ಹಾಗಾಗಿ ನಾನು ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ಮಾಡಿ ಕೌಂಟ್ ಮಾಡಿ ಒಂದು ಬೌಲ್ಗಳಲ್ಲಿ ಹಾಕಬೇಕು ಅಂತ ಅವನಿಗೆ ಟಾಸ್ಕ್ ಕೊಟ್ಟಿದ್ದೀನಿ. ಅವನು ಇಲ್ಲಿ ಒಂದು ಫುಲ್ ಇನ್ವಾಲ್ವ್ ಆಗಿಬಿಟ್ಟು ಮಾಡ್ತಾ ಕೂತ್ಕೊಂಡಿದ್ದಾನೆ. ಆ್ಯಂಡ್ ನೋಡ್ಬೋದು ಎಲ್ಲ ದಿವಾನ್ ಕಡೆಲ್ಲ ಹೊರಗೆ ಹಾಕಿದ್ದೀವಿ. ಆ್ಯಂಡ್ ಇಲ್ಲಿ ಬರೋತ್ತವರು ಸ್ವಲ್ಪ ಗಿಡಗಳನ್ನೆಲ್ಲ ಏನು ನೋಡ್ತಾ ಇದ್ದಾರೆ, ಹೇಗೆ ಬರ್ತಾ ಇದೆ ಏನು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮನೆ ಫುಲ್ ಗಲೀಜಾಗಿದೆ, ಒಂದು ರೌಂಡ್ ತೋರಿಸ್ತೀನಿ ನಿಮಗೆ. ಇವಾಗ ಫುಲ್ ಕೆಲಸ ಇದೆ ಮಾಡಬೇಕು. ಆ್ಯಂಡ್ ನೋಡ್ಬೋದು ಎಲ್ಲ ಮೆಸ್ ಆಗಿಬಿಟ್ಟಿದೆ. ಆ್ಯಂಡ್ ಬಾಲ್ಕನಿಯಲ್ಲಿ ತೊಗೊಂಡೋಗಿ ಎಲ್ಲ ದಿವಾನ್ ಕಾಟ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಬೆಡ್ ಸ್ಪ್ರೆಡ್ಗಳು ಕೂಡ ಅಲ್ಲೇ ಒಣಗಾಕಿದ್ದೀವಿ. ಆ್ಯಂಡ್ ರೂಮಲ್ಲೂ ಅಷ್ಟೇ, ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಪಾಪುನು ಅವಳ ಬಾಡಿಗಳು ಆಟ ಆಡ್ತಾ ಕೂತ್ಕೊಂಡಿದ್ದಾಳೆ ನೋಡ್ಬೋದು. ಅವಳಿಗೆ ಒಟ್ಟಿನಲ್ಲಿ ಟಾಯ್ಸ್ ಏನಾದರೂ ಕೊಟ್ಟು ಕೂರಿಸ್ಬೇಕು, ಆವಾಗ ಅವಳ ಬಾಡಿಗಳು ಆಟ ಆಡ್ತಾ ಕೂತ್ಕೊಂಡಿರ್ತಾಳೆ. ಆ್ಯಂಡ್ ನೋಡ್ಬೋದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಈ ಕಡೆ ಹಾಕಿದ್ದೀನಿ. ಫುಲ್ ಕೆಲಸ ಎಲ್ಲ ಇದೆ. ಓವರಾಲ್ ಆಗಿ ಕೆಲಸ ಎಲ್ಲ ಆದಮೇಲೆ ನಾನು ನಿಮಗೆ ಸಿಗ್ತೀನಿ, ಫೈನಲ್ ಲುಕ್ ಕೂಡ ನಿಮಗೆ ಫುಲ್ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ, ಓಕೆನಾ?
ಸ್ನಾನ ಎಲ್ಲ ಇವಾಗ ಮುಗೀತು, ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ಇನ್ನು ಊಟ ಮಾಡಬೇಕು. ಟೈಮ್ ಆಗಲೇ 3:30 ಆಗೋಯ್ತು ಅನಿಸುತ್ತೆ. ಎಸ್, 3:30. ಕೆಲಸ ಮಾಡ್ತಾ ಮಾತ್ರ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಆದರೂ ಒಂಥರ ನೆಮ್ಮದಿ, ಪ್ರಶಾಂತತೆ ಅಂತ ಹೇಳ್ತಾರಲ್ಲ ಹಾಗೆ. ಮನೆಯೆಲ್ಲ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದ್ದು ಫ್ರೆಶ್ ಅಪ್ ಆಗಿ ಬಂದಾಗ ಆಗೋ ಖುಷಿ ತುಂಬಾ ಖುಷಿ ಆಗುತ್ತೆ. ನಿಮಗೆಲ್ಲ ಏನನ್ಸುತ್ತೆ ಹೇಳಿ. ಆ್ಯಂಡ್ ಒಂದೇ ಒಂದು ಓವರ್ ಆಲ್ ಲುಕ್ ನಾನು ಇವಾಗ ಒಂದು ಫ್ಲೋರ್ದು ಮಾತ್ರ ಹಿಂಗೆ ಹಂಗೆ ಟಕ್ ಟಕ್ ಅಂತ ತೋರಿಸ್ತೀನಿ. ಯಾ ಎಷ್ಟು ಅಂದರೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಎಷ್ಟು ಗಲೀಜಾಗಿದೆ ಅಂತ, ಇವಾಗ ಅದು ಹೇಗೆ ರೆಡಿಯಾಗಿದೆ ಅಂತ ಒಂದು ಕ್ಲಿಪ್ಪಿಂಗ್ ಹಾಕೋಣ ಅಂತ. ಆ್ಯಂಡ್ ಓವರ್ ಆಲ್ ಹೋಮ್ ಟೋರ್ ನಾನು ನಿಮಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ರಿಯರೇಂಜ್ ಎಲ್ಲ ತಲೆಯಲ್ಲಿದೆ ಏನೇನು ಮಾಡಬೇಕು ಅಂತ. ಸ್ವಲ್ಪ ಅದೆಲ್ಲ ಆದಷ್ಟು ಆದಮೇಲೆ ನಾನು ನಿಮಗೆ ಹೋಮ್ ಟೋರ್ ಮಾಡಿ ತೋರಿಸ್ತೀನಿ ನಮ್ಮ ಮನೆ ಹೇಗಿದೆ ಅಂದ್ಬಿಟ್ಟು. ಆ್ಯಂಡ್ ಮತ್ತೆ ಇವಾಗ ಹೋಗಿ ಊಟ ಮಾಡಬೇಕು, ತುಂಬ ಹೊಟ್ಟೆ ಹಸಿವಾಗ್ತಿದೆ. ನಿಮಗೆ ಬೇಗ ಒಂದು ಕ್ಲಿಪ್ಪಿಂಗ್ ತೋರಿಸ್ಬಿಟ್ಟು ನಾನೀಗ ಊಟ ಮಾಡ್ಕೊಂಡು ಬಂದು ಆಮೇಲೆ ನಿಮಗೆ ಸಿಗ್ತೀನಿ, ಮಾತಾಡೋಣ. ಓಕೆ, ಸ್ಟೇ ಟ್ಯೂನ್ಡ್. ಓಕೆ ಗೈಸ್, ಇವಾಗ ಓವರಾಲ್ ಆಗಿ ನಾನು ಈ ಒಂದು ಫ್ಲೋರ್ನ, ಇದು ಮಿಡಲ್ ಫ್ಲೋರ್, ಆ್ಯಂಡ್ ಇದನ್ನು ಯಾವ ರೀತಿ ಇವಾಗ ಕ್ಲೀನ್ ಆಗಿದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಆವಾಗಲೇ ಎಲ್ಲ ಮೆಸ್ ಆಗಿದ್ದು ನೋಡಿದ್ರಿ ಅಲ್ವಾ, ಸೊ ಹಾಗಾಗಿ. ಆ್ಯಂಡ್ ಕಂಪ್ಲೀಟ್ ಹೋಮ್ ಟೋರ್ ನಾನು ನಿಮಗೆ ತೋರಿಸ್ತೀನಿ ಯಾವಾಗಾದರೂ ನೀಟಾಗಿ ಮಾಡಿ. ಇವಾಗ ಸ್ವಲ್ಪ ಮೇಲ್ಮೇಲೆಯನ್ನೇ ತೋರಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ನಾನು ತೋರಿಸ್ತಾ ಇರೋದು ಮೆಟ್ಲು ಹತ್ಕೊಂಡು ಬಂದ ತಕ್ಷಣ ವ್ಯೂ ನಿಮಗೆ ಈ ರೀತಿ ಸಿಗುತ್ತೆ. ಆ್ಯಂಡ್ ಈ ಕಡೆ ನಾವು ಕಂಪ್ಯೂಟರ್ ಟೇಬಲ್ ಸೆಟಪ್ ಪೂರ್ತಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನೋಡ್ಬೋದು ಈ ಕಡೆ ಆ್ಯಂಡ್ ಜೋಕಾಲಿ, ಆ್ಯಂಡ್ ಅಲ್ಲಿ ದಿವಾನ್ ಕಾಟ್. ಈ ಕಡೆ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ವ್ಯೂ ಕಾಣುತ್ತೆ. ಆ ಕಡೆ ಟಿ ವಿ ಕ್ಯಾಬಿನೆಟ್ ಏರಿಯಾ ಆ್ಯಂಡ್ ಶೋಕೇಸ್, ಅಲ್ಲೊಂದು ಜೋಕಾಲಿ. ಈ ಕಡೆ ವ್ಯೂ ಈ ರೀತಿ ಇದೆ. ಆವಾಗಲೇ ನೋಡಿರ್ಬೋದು ಎಷ್ಟು ಮೆಸ್ ಆಗಿದೆ ಅಂದ್ಬಿಟ್ಟು, ಇವಾಗ ನೀಟಾಗಿದೆ ಮನೆ. ಆ್ಯಂಡ್ ಗಿಡಗಳು ಅಷ್ಟೇ, ಹೊರಗಡೆ ಇಡೋದಕ್ಕಾಗೋದಿಲ್ಲ, ಸೊ ಹಾಗಾಗಿ ಮನೆಯಲ್ಲೇ ಅಲ್ಲೊಂದು ಇಲ್ಲೊಂದೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಮನೆ ಒಳಗಡೆ ಬರೋದು ಕಷ್ಟ ಗಿಡಗಳು ಚೆನ್ನಾಗಿ, ಯಾಕಂದರೆ ಬಿಸಿಲಿರಲ್ವಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಕಿಟಕಿ ಸೈಡ್ಗಳಲ್ಲಿ ಗಿಡಗಳನ್ನ ಇಟ್ಕೊಂಡಿದ್ದೀವಿ, ಯಾಕಂದರೆ ಸ್ವಲ್ಪ ಬಿಸಿಲಾದರೂ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಅಂದ್ಬಿಟ್ಟು ನೋಡ್ಬೋದು ಬರತ್ತವರೆಲ್ಲ ಬಿಸಿಲು ವಿಂಡೋ ಎಲ್ಲ ಓಪನ್ ಮಾಡಿ ಬಿಸಿಲಿಗೆ ಗಿಡ ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ನಿಂತ್ಕೊಂಡ್ರೆ ವ್ಯೂ ಈ ರೀತಿ ಕಾಣುತ್ತೆ ನಿಮಗೆ. ಆ್ಯಂಡ್ ಇವಾಗ ಒಳಗಡೆ ಹೋಗೋಣ. ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. ಓಕೆ ಗೈಸ್, ಎಲ್ಲ ಕೆಲಸ ಎಲ್ಲ ಮುಗಿದು ಫ್ರೀ ಟೈಮ್ ಆಗೋಷ್ಟರಲ್ಲಿ ಸಂಜೆ ಆಯಿತು. ಸೊ ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಕಡಲೆಕಾಯಿ ಬೇಯಿಸಿರೋ ಕಡಲೆಕಾಯಿನ ಇಟ್ಕೊಂಡಿದ್ದೀವಿ. ಆ್ಯಂಡ್ ಪಾಪು ಮತ್ತು ಅವ್ರ ಪಪ್ಪ ಇಬ್ಬರು ಆಟ ಆಡ್ತಾಯಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ನನ್ನ ವೀಡಿಯೋ ಕೂಡ ಇವತ್ತು ಅಪ್ಲೋಡ್ ಮಾಡೋದಿದೆ, ಅದನ್ನು ಕೂಡ ಸ್ವಲ್ಪ ಕೆಲಸ ಮಾಡಬೇಕು. ಆ್ಯಂಡ್ ಹಾಗೆ ಟಿ ವಿ ನೋಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನಾನು ವೀಡಿಯೋ ಎಡಿಟ್ ಮಾಡ್ಕೊಂಡು ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಇವಾಗ. ಆ್ಯಂಡ್ ಓಕೆ ಗೈಸ್, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್. ಸೊ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ಸ್. ಆ್ಯಂಡ್ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ಅಪ್ಡೇಟ್ಸ್ ನಿಮಗೆ ಮಿಸ್ ಆಗದೇ ಇರುತ್ತೆ, ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ನೋಡ್ಬೋದು.
ಆ್ಯಂಡ್ ಇಷ್ಟ ಹೇಳ್ತಾ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.